ವೀಕ್ಷಕರೆ ನಮಸ್ಕಾರ ಇವತ್ತಿನ ಒಂದು ಸಂದರ್ಶನದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೂಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಬನ್ನಿಕೋಡು ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ ಇಲ್ಲಿನ ವಾರ್ಡ್ ನಂಬರ್ 2 ರ ಸದಸ್ಯರು ಆಗಿರತಕ್ಕಂತ ಎಂಎಸ್ ನಟರಾಜ್ ಅವರು ಇವತ್ತಿನ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಹಾಗಿದ್ರೆ ಬನ್ನಿ ಇವರ ಒಂದು 5 ವರ್ಷ ಆಡಳಿತದಲ್ಲಿ ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗೆ ಜನರಿಗೆ ಯಾವ ರೀತಿ ಒಂದು ಸಹಾಯ ಮಾಡೋ ಮೂಲಕ ಆಗಿರಬಹುದು ಅಥವಾ ಒಂದು ಯಾವುದೇ ಒಂದು ಭೇಟಿ ಕೊಡುವಂತ ಮೂಲಕ ಆಗಿರಬಹುದು ಯಾವ ರೀತಿ ಸ್ಪಂದಿಸುತ್ತಾರೆ ಅನ್ನೋದನ್ನ ನಾವು ನೇರವಾಗಿ ಅವರ ಮೂಲಕನೇ ತಿಳಿದುಕೊಳ್ಳೋಣ ಹಾಗೆ ಇವರ ಒಂದು ನಿರೀಕ್ಷೆ ಕೂಡ ಇದೆ ಹಾಗೆ ಮುಂದಿನ ಒಂದು ಚುನಾವಣೆಯಲ್ಲಿ ನಿಂತು ಮತ್ತೆ ಜನರ ಸೇವೆ ಮಾಡುವಂತ ನಿರೀಕ್ಷೆ ಕೂಡನು ಇವರಲ್ಲೂ ಕಂಡು ಬರ್ತಾ ಇದೆ ಹಾಗೆ ಜನರಲ್ಲೂ ಕೂಡ ಕಂಡು ಬರ್ತಾ ಇದೆ ಸೋ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾವು ಅವರ ಮೂಲಕನೇ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಓಕೆ ಮೊಟ್ಟಮೊದಲಾಗಿ ನಮ್ಮ ನಿಮ್ಮ ಮಾತುಗಳನ್ನು ಆಡಕ್ಕಿಂತ ಮುಂಚೆ ನಮ್ಮ ಒಂದು ಗ್ರಾಮೀಣ ಟಿವಿಗೆ ನಿಮ್ಮ ಒಂದು ಕಿರುಪರಿಚಯ ತಿಳಿಸಿ ನಮ್ಮ ಹೆಸರು ಎಂ ಎಸ್ ನಟರಾಜ್ ಎಂ ಎಸ್ ಅಂತ ಹಾ ಸರ್ ನಾವು ಎರಡನೇ ವಾರ್ಡ್ನಿಂದ ಆಯ್ಕೆ ಆಗಿದ್ದೇವೆ ನಮ್ಮದು ಬನ್ನಿಕೋಡು ಗ್ರಾಮ ಜಿಲ್ಲಾ ಪಂಚಾಯತಿ ಬೆಳ್ಳೂಡಿ ಕ್ಷೇತ್ರಕ್ಕೆ ಸೇರ್ತದೆ ಯಾವ ಕ್ಯಾಸ್ಟಿಂದ ಆಯ್ಕೆ ನಾವು ಲಿಂಗೇತ್ರ ಕ್ಯಾಸ್ಟ್ ಜನರಲ್ ಕ್ಯಾಸ್ಟ್ ನಿಂದ ಆಯ್ಕೆ ಆಗಿದೆ ಯಾವ ಒಂದು ಪಕ್ಷದಿಂದ ಆಯ್ಕೆ ಆದ್ರಿ ನಾವು ಜೆಡಿಎಸ್ ಪಕ್ಷದಿಂದ ಆಯ್ಕೆ ಆಗಿದೆ ಜೆಡಿಎಸ್ ಪಕ್ಷದಿಂದ ಆಯ್ಕೆ ಆಗಿದೆ ಓಕೆ ಸತ್ತ ಅವರು ರಾಜಕೀಯ ಜೀವನಕ್ಕೆ ಕಾಲಿಟ್ಟು ಎಷ್ಟು ವರ್ಷಗಳಾಯ್ತು ಸುಮಾರು ಇದೇ ಪ್ರಥಮ ನಾವು ಗ್ರಾಮ ಪಂಚಾಯತಿಗೆ ರಾಜಕೀಯಕ್ಕೆ ಬಂದಿರೋದು ಇದೇ ಪ್ರಥಮವಾಗಿ ಬಂದಿರೋದು ಅದಕ್ಕಿಂತ ಮುಂಚೆ ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ ನಾವು ರೈತರ ಕೆಲಸ ಮಾಡ್ತಾ ಇದ್ದೀವಿ ರೈತರ ಕೆಲಸ ಮಾಡ್ತಾ ಇದ್ದೀರಿ ಓಕೆ ಸರ್ ತಾವು ರಾಜಕೀಯಕ್ಕೆ ಬಂದ ಮೇಲೆ ತಮ್ಮ ವಾರ್ಡಿಗೋಸ್ಕರ ತಾವು ಏನೇನೆಲ್ಲ ಕೆಲಸಗಳನ್ನು ಮಾಡಿದ್ರಿ ಬರುವಂತ ಉದ್ಯೋಗ ಕಾತ್ರಿ ಕೆಲಸಗಳನ್ನು ಮಾಡಿದ್ರು ಆಮೇಲೆ ಶೌಚಾಲಯ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ನಾವು ಶೌಚಾಲಯ ಕಟ್ಟಿಕೊಟ್ಟು ವಸತಿಗಳನ್ನು ಮಾಡಿದ್ರು ಅವರು ತಮ್ಮ ಮನೆಗೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಅವರಿಗೆ ನೀವು ಯಾವ ರೀತಿ ಮೂಲಕ ಒಂದು ಸ್ಪಂದಿಸುತ್ತಾರೆ ಕೆಲಸಗಳು ಬಂದಾಗ ಅವರಿಗೆ ಯಾವ ಮನೆ ಬರಲಿ ಶೌಚಾಲಯ ಬರಲಿ ಯಾವ ಬಂದ್ರೆ ಅಂತ ಬಂದದ ಹೋಗಿ ಅಪ್ಲಿಕೇಶನ್ ಕೊಡ್ರಿ ನಿಮ್ಮ ಆಯ್ಕೆ ಮಾಡ್ತೇವೆ ಅಂತಂದು ಖುದ್ದಾಗಿ ಮನೆ ಮನೆಗೆ ಹೋಗಿ ಹೇಳಿದ್ರು ಹೇಳಿದ್ರೆ ಒಂದು ಕೆಲಸ ಮಾಡೋ ಮೂಲಕ ನೀವು ಸ್ಪಂದಿಸ್ತೀರ ಸರ್ ಈಗ ಮತ ಭೇಟಿಗಂತ ಸಮಯ ಹೋದಂತ ಸಮಯದಲ್ಲಿ ಮತ ಬಂದವರಿಗೆ ಒಂದು ಯಾವ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ಭರವಸೆಯನ್ನು ಕೊಟ್ಟು ಬಂದಿದ್ರಿ ಹಾಗೆ ಆ ಕೆಲಸ ಮಾಡಿದ್ರ ಮತ ಬಂದವರು ಪಾಪ ಕೆಲಸ ಅವ್ರಿಗೆ ಯಾರು ಉಮ್ಮಾಸಿ ಮಾಡ್ತಾರ ಅನ್ನೋ ಇದ್ರ ಮೇಲೆ ಅವರು ಆಯ್ಕೆ ಮಾಡ್ತಾ ಇರ್ತಾರೆ ನಾವು ಏನಾರ ಕೆಲಸ ಇಂತ ಬಂದ ಮಾಡಿದಾರ ನಮ್ಮ ಚೆನ್ನಾಗಿ ಮಾಡಿದಾರ ಅಂತ ಒಂದು ಉಮ್ಮಾಸಿ ಮಾಡ್ತಾ ಇರ್ತಾರೆ ಸಮಾಜ ಸೇವೆಯಲ್ಲಿ ಆಗಿರ್ಬೋದು ಅಥವಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಜನರಿಂದ ಒಂದು ಉತ್ತಮವಾಗಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಒಬ್ಬ ಒಳ್ಳೆ ಹೆಸರು ಕೇಳಿ ಬರ್ತಾ ಇದೆ ಇದ್ರ ಕಾರಣ ಏನಿರ್ಬೋದು ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೀತಾ ಇರ್ತೇವ್ರಿ ನಾವು ಆ ಪಕ್ಷ ಈ ಪಕ್ಷ ಅನ್ನಲ್ಲ ಎಲ್ಲರೂ ಸ್ನೇಹಿತರ ಬಂಧು ಬಾಂಧವರಾಗಿ ಬೆರೀತಂತ ಹೋದಾಗ ಎಲ್ಲರೂ ಪ್ರೀತಿ ಇದ್ದ ಕಾಣಕ್ ಸಾಧ್ಯ ಈಗ ತಮಗೆ ರಾಜಕೀಯದಲ್ಲಿ ರಾಜಕೀಯ ಗುರುಗಳು ಅಂತ ಯಾರಾದ್ರೂ ಇದಾರ ನಿಮಗೆ ಕಳ್ಳು ಬಳ್ಳಿ ಅಂತ ಇರ್ತದಲ್ರಿ ಎಲ್ಲರು ಗುರುಗಳೇ ಈಗ ಜನ ಓಟ್ ಕೊಟ್ಟಾಗ ಎಲ್ಲರೂ ಗುರುಗಳೇ ಆಗಿರ್ತಾರೆ ಎಲ್ಲ ಮತ ಬಂದವರು ಎಲ್ಲರೂ ಗುರುಗಳೇ ಸರ್ ರಾಜಕೀಯದಲ್ಲಿ ತಾವು ಮುಂದಿನ ಒಂದು ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡುವಂತ ಹೆಸರು ಜನರಿಂದ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ನೀವು ಸ್ಪರ್ಧೆ ಮಾಡಬಹುದಾ ಜನ ಅಪೇಕ್ಷೆ ಮಾಡಿದ್ರೆ ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕಲ್ಲಿ ಸ್ಪರ್ಧೆ ಮಾಡಿ ವಿಜಯಶಾಲಿ ಆದಲ್ಲಿ ತಾವು ತಮ್ಮ ವಾರ್ಡಿಗೋಸ್ಕರ ಇನ್ನು ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ರೆ ಕೆಲಸಗಳು ಒಳಚರಂಡಿಗಳು ರೋಡ್ಗಳವ್ರಿ ಇನ್ನೊಂದ್ ಸ್ವಲ್ಪ ಅಷ್ಟು ಒಂದಬಡಿ ಗೆದ್ದು ಬಿಡ್ಲಿಕ್ಕೆ ಎಲ್ಲಾನು ಮುಗಿಸಕ್ ಆಗದಿಲ್ಲ ಕೆಲವೊಂದ್ ಇರ್ತಾವು ಮನೆಗಳು ಇರ್ತಾವು ಕೆಲವೊಬ್ರಿಗೆ ಹಾಕಿರ್ತಾವ ಕೆಲವೊಬ್ರಿಗೆ ಹಾಕೋದಿಲ್ಲ ಅಷ್ಟು ಒಂದಬಡಿ ಬರೋದಿಲ್ಲ ಸರ್ಕಾರದಿಂದ ಈಗ ಕೆಲವೊಂದು ಅನಾದೃಷ್ಟಿ ಆಗಿ ಸರ್ಕಾರದಿಂದ ಕೆಲವೊಂದು ಅನುದಾನನ ಬಂದಿಲ್ಲ 3 ವರ್ಷದಿಂದ ಈಗ ಹಂಗ ಒಂದ್ ಸ್ವಲ್ಪ ರಿಲೀಸ್ ಆಗ್ತಾ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ 100% ಮಾಡ್ತೇವೆ ಸರ್ ಚುನಾವಣಾ ಪ್ರಚಾರ ಟೈಮಲ್ಲಿ ನೀವು ಜನರಿಗೆ ಯಾವ ರೀತಿ ಒಂದು ಮನವೊಲಿಸ್ತೀರಾ ನೀವು
ಚುನಾವಣೆ ಪ್ರಚಾರದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರ ಅಂತಾರ ಅವರಿಗೆ ಮತ ಕೊಡ್ರಿ ಅಂತಾರೆ ನಾವು ಯಾರು ಮಾಡ್ತೋ ಬೇಕು ಪ್ರೀತಿ ಇದ್ದ ಯಾರು ಚೆನ್ನಾಗಿ ನೋಡ್ತಾರ ಅವರಿಗೆ ಮತ ಕೊಟ್ಟ ಕೊಡ್ತಾರೆ ಈಗ ಎಲ್ಲ ಮತದಾರರು ಬುದ್ಧಿವಂತರ ಅದರ ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಬಿಡಬೇಕು ಅನ್ನೋ ಒಂದು ಮನೋಭಾವನೆ ಇದ್ದಿರುತ್ತೆ ತಾವ್ ರಾಜಕೀಯ ಬಂದ ಮೇಲೆ ತಮ್ಮ ವಾರ್ಡನ್ನ ಯಾವ ರೀತಿ ಒಂದು ಹಂತಂತವಾಗಿ ಬದಲಾವಣೆ ರೂಪಕ್ಕೆ ತಗೊಂಡ್ರಿ ಕೆಲವೊಂದು ಬಹಳ ಮೊದ್ಲಿಗೂ ಬಹಳ ಡೆವಲಪ್ಮೆಂಟ್ ಆಗಿರೋರು ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಆಗಿದಾವ ಅವಾಗೆಲ್ಲ ಮಣ್ಣಿನ ರೋಡ್ ಈಗೆಲ್ಲ ಸಿಮೆಂಟ್ ಕಾಂಕ್ರೀಟ್ ರೋಡ್ ಎಲ್ಲ ಅಭಿವೃದ್ಧಿ ಆಗಿದಾವ ಸರ್ ತಾವು ರಾಜಕೀಯಕ್ಕೆ ಬಂದ ಮೇಲೆ ತಮ್ಮ ಒಂದು ಗ್ರಾಮಕ್ಕೋಸ್ಕರ ಅಥವಾ ಒಂದು ವಾರ್ಡಿಗೋಸ್ಕರ ಹೆಸರು ಸೃಷ್ಟಿಯಾಗುವಂತ ಕೆಲಸ ಏನಾದರೂ ಮಾಡಿದ್ರಾ ಚರಂಡಿ ಎಲ್ಲ ವಿಘ್ನ ಕೆಲಸಗಳು ಕುಡಿಯುವಂತ ನೀರು ಇದ್ದ ಅಲ್ರಿ 100% ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ನೀರು ಕುಡಿಯೋ ನೀರಿಂದ ಯಾವಾಗಲೂ ಇದ್ದಲ್ರಿ ಅದನ್ನ ಒಂದು ಹೊಸ ಯೋಜನೆ ಮಾಡಿ ಕ್ರಿಯಾಶೀಲ ಮಾಡಿದ್ರು ಈಗ ತಮ್ಮ ಊರಿನಲ್ಲಿ ಎಷ್ಟೋ ಫಲಾನುಭವಿಗಳಿಗೆ ಒಂದು ಆಶ್ರಯ ಯೋಜನೆ ಆಗಿರ್ಬೋದು ಉಜ್ವಲ ಯೋಜನೆ ಆಗಿರ್ಬೋದು ಅಥವಾ ಪ್ರಧಾನ ಮಂತ್ರಿ ಯೋಜನೆ ಈ ತರ ಸಾಕಷ್ಟು ಕೂಡ ಬಂದಿದ್ದಾರೆ ಸೊ ಅದನ್ನ ನೀವು ಜನರಿಗೆ ಯಾವ ರೀತಿ ಒಂದು ಸಹಾಯ ಮಾಡ್ತೀರಾ ವಸತಿ ಯೋಜನೆ ಬಂದಾಗ ನಾವು 100% ಎಲ್ಲ ಮನೆಗೆ ತಿಳಿಸ್ತೇವ್ರಿ ಉಜ್ವಲ ಯೋಜನೆ ಬಂದ್ರೆ ಅಷ್ಟೇ ಪ್ರಾಂಪ್ಟ್ ಮತ್ತೆ ಭಾಗ್ಯ ಜ್ಯೋತಿ ಅಂತ ಬಂದಾಗ ಅದನ್ನು ಪ್ರಾಂಪ್ಟ್ ಆಗಿ ಎಲ್ಲ ಮನೆಗೆ ತಿಳಿಸಿ ಅರ್ಜಿ ಹಾಕಿಸಿ ನಾವು ಅವ್ರಿಗೆಲ್ಲ ವಿತರಣೆ ಮಾಡಿದ್ರು ವಿತರಣೆ ಮಾಡಿದ್ರು ಸೊ ಎಲ್ಲ ಒಂದು ಯೋಜನೆಗಳು ಬಂದ್ರು ಕೂಡ ಮುಟ್ಸಿದ್ರು ಸರ್ ಈಗ ಒಂದು ಹಳ್ಳಿ ಅಂದ್ಮೇಲೆ ಒಂದು ಬಡ ಮಕ್ಕಳು ಇರೋದು ಸಹಜನೇ ಕೂಲಿ ಕಾರ್ಮಿಕರ ಮಕ್ಕಳು ಇರೋದು ಸಹಜನೇ ಅವ್ರಿಗೊಂದು ವಿದ್ಯಾಭ್ಯಾಸದ ಒಂದು ಕೊರತೆ ಇರ್ಬೋದು ಅಥವಾ ಒಂದು ಅವರಿಗೆ ಒಂದು ಲ್ಯಾಪ್ಟಾಪ್ ಕೊಡುವ ವಿತರಣೆ ರಾಟೆ ವಿತರಣೆ ಸೊ ಈ ರೀತಿ ಬಂದಾಗ ಅದ್ನ ಯಾವ ರೀತಿ ಜನರಿಗೆ ಸಹಾಯ ಮಾಡ್ತಾರೆ ಕೆಲವೊಂದು ಇಟ್ಟಿಗೆ ಬಟ್ಟಿ ಕೆಲಸಕ್ಕೆಲ್ಲ ವಿದ್ಯಾರ್ಥಿಗಳು ಹೋದಾಗ ನಾವು ಸ್ವಂತ ಹೋಗಿ ಎಸ್ಟಿಎಂಸಿ ಅಧ್ಯಕ್ಷರು ನಾವು ಹೋಗಿ ಕರ್ಕೊಂಬಂದು ಸ್ಕೂಲಿಗೆ ಮುಖ್ಯೋಪಾಧ್ಯಾಯರು ಸೇರಿ ನಾವು ಒಂದು 5-6 ಹುಡುಗರನ್ನ ಗುತ್ತೂರದ ತಂದು ಮತ್ತೆ ಸ್ಕೂಲಿಗೆ ಸೇರ್ಸಕ್ಕೆ ಕೆಲಸ ಮಾಡಿದ್ದಾರೆ ಶಿಕ್ಷಣ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈಗ ವಿದ್ಯಾರ್ಥಿಗಳಿಗೆ ಟಾಪ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಅಥವಾ ರಾಟೆ ವಿತರಣೆ ಆಗಿರ್ಬೋದು ಕಂಪ್ಯೂಟರ್ ವಿತರಣೆ ಈ ತರ ಏನಾದ್ರು ಮಾಡಿದ್ರು ಈ ತರ ಯಾವನು ಮಾಡಿಲ್ರಿ ನಾವು ಇನ್ನು ಮಾಡಿಲ್ಲ ಇಲ್ಲ ಇಲ್ಲ ರಾಟೆ ವಿತರಣೆ ಏನು ಮಾಡಿದ್ರು ಲ್ಯಾಪ್ಟಾಪ್ ಒಂದ್ 2 ವಿತರಣೆ ಮಾಡಿದ್ರು ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರ ಓಕೆ ತಮ್ಮ ವಾರ್ಡಿನಲ್ಲಿ ನೀವು ಮಾಡಿರುವ ಒಂದು ಅಭಿವೃದ್ಧಿ ಕೆಲಸಗಳನ್ನ ಎಷ್ಟು ಜನ ನಿಮಗೆ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೋಗಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಗೆ ನಮಗಿನ್ನು ಜನರ ಬಯಾಗ ಕೇಳೋದು ಬಹಳ ಸೂಕ್ತ ಸರ್ ಇದು ನಮಗೆ ಈಗ ಕೆಲವೊಬ್ರು ಬೈತಿರ್ತಾರ ಕೆಲವೊಬ್ರು ಒಳ್ಳೇದ್ ಮಾಡಿದಾರ ಅಂತಾರ ಅದು ಎಲ್ಲ ಜನದ ಅಭಿಪ್ರಾಯ ಸರ್ ನಮಗೆ ಗೊತ್ತಾಗಲ್ಲ ಈಗ ಒಂದು ಊರಂದ್ಮೇಲೆ ರೈತರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ರೈತರಿಗೆ ಒಂದು ಕಾರ್ಡಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿಗೆ ಒಂದು ಕೆಲಸದ ವ್ಯವಸ್ಥೆ ಹಾಗೆ ಅವ್ರಿಗೆ ಒಂದು ಸಲಕರಣೆ ವಿತರಣೆ ಆಗಿರ್ಬೋದು ಈ ರೀತಿ ನೀವು ಯಾವ ರೀತಿ ಸಹಾಯ ಮಾಡ್ತೀರ ನಾವು ಕೆಲವೊಂದು ಉದ್ಯೋಗಕ್ಕಾದ್ರೆ ಕಾರ್ಡ್ಗಳು ಕೆಲವೊಬ್ರಿಗೆ ಗೊತ್ತಾ ಇರೋದಿಲ್ಲ ಸರ್ ಅವನ್ನೆಲ್ಲ 100% ಎಲ್ಲ ಕೂಲ್ ಕಾರ್ ಯೋಜನೆ ಕಾರ್ಡ್ ಮಾಡಿಸ್ಕೊಳ್ರಿ ನಿಮಗೆ ಕೆಲಸ ಇಲ್ದಾಗ ಉಪಯೋಗಕ್ಕೆ ಬರ್ತೈತಿ ಅಂತ 100% ಮಾಡಿಸಿದ್ದೇವೆ ಸರ್ ಮಾಡಿಸಿದ್ರು ರೈತರಿಗೆ ಯಾವ ರೀತಿ ಸಹಾಯ ಆಗುತ್ತೆ ರೈತರಿಗೆ ಕಿಸಾನ್ ಇದರದ್ದು ಏನು ಪ್ರಧಾನ ಮಂತ್ರಿ ಯೋಜನೆ ಬಂದವು ಎಲ್ಲ ಹೇಳಿದ್ದಾರೆ ಸರ್ ಆಮೇಲೆ ಆಯುಷ್ಮಾನ್ ಕಾರ್ಡಿನವೆಲ್ಲ ಮನೆ ಮನೆಗೆ ಬಂದಾಗ ಇಂಥ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಮಾಡಿಸ್ಕೊಳ್ರಿ ಮುಂದೆಲ್ಲ ಅನುಕೂಲ ಆಗತ್ತೆ ಅಂತ ಅದನ್ನು ಪ್ರಚಾರ ಮಾಡಿದ್ದಾರೆ ಈಗ ಕೋವಿಡ್ ಸಮಯದಲ್ಲಿ ಜನರಿಗೆ ನಿಮ್ಮ ಮೂಲಕ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮೂಲಕ ಆಗಿರ್ಬೋದು ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋ ಅಂತ ಕಾರ್ಯಕ್ರಮ ತಾವು ಯಾವ ರೀತಿ ಮಾಡಿದ್ರಿ ನಾವೆಲ್ಲ ಒಂದು 2 ಬಾರಿ ಪಂಚಾಯತಿ ಹೋಗ್ತಿದ್ದ ಎಲ್ಲ ಮನೆಗೆ ಹೋಗಿ ಮಾಸ್ಕ್ ಹಾಕಿ ಕಡ್ಡಾಯವಾಗಿ ಹೊರಗಡೆ ಎಲ್ಲಿ ಏನು ಊಟ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಮನೆಯಲ್ಲೇ ಬಿಸಿನೀರು ಊಟ ಮಾಡ್ಕೊಂಡು ಯಾವ ಊರಿಗೆ ಹೋಗಕ್ ಹೋಗ್ಬೇಡ್ರಿ ಅಂತಂದು ನಾವೆಲ್ಲ ವಿತರಣೆ ತಿಳಿಸಿದ್ದೇವೆ ಹೌದು ಕೆಲವೊಂದು ಊರವ್ರು ಬಂದ್ರು ನಾವು ಅವಾಯ್ಡ್ ಮಾಡಿದ್ದೇವೆ ಈಗ ಅಂತ ಸಮಯದಲ್ಲಿ ತಾವು ತಮ್ಮಿಂದ ಆದಂತ ವೈಯಕ್ತಿಕವಾಗಿ ಆದಂತ ಸಹಾಯ ಏನಾದ್ರು ಮಾಡಿದ್ರೆ ನಾವು ಕೆಲವೊಬ್ಬರಿಗೆ ಮಾಸ್ಕ್ ಅನ್ನು ಕೊಡಿಸಿದ್ದೇವೆ ಸರ್ ಮಾಸ್ಕ್ ಕೊಡಿಸಿದ್ರೆ ಹೌದು ಒಬ್ಬ ಕೆಲವೊಬ್ರು ಹಂಗೆ ಸ್ಕೂಲ್ ಹುಡುಗ ಕಿಚನ್ ಕೆಲಸ ಮಾಡಾಗ ಒಬ್ಬರು ಆರಾಮಾಗಿ ಎಲ್ಲ ತೋರಿಸಿದ್ದಾರೆ ಹೌದು ಅಂತ ಸಮಯದಲ್ಲಿ ಎಲ್ಲ ಮಾಡಿದ್ದಾರೆ ಕೆಲವೊಬ್ರಿಗೆ ಬಂದ್ರು ನಾವು ಅವ್ರನ್ನ ಸ್ಕೂಲ್ಗೆ ಕಳಿಸಿದ್ವಿ ಸರ್ ಕಳಿಸಿ ಮಾಡಿದ್ವಿ ಓಕೆ ಸರ್ ನಿಮಗೆ ಹೇಳೋದಾದ್ರೆ ಈಗ ಯುವಕರು ಮುಂದಿನ ಒಂದು ಪೀಳಿಗೆಗೆ ಯುವ ಶಕ್ತಿ ಅಂತ ಹೇಳ್ತಾರೆ ಸರ್ ಅವರು ಒಂದು ಕಿವಿ ಮಾತು ಹೇಳೋದಾದ್ರೆ ಅವರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮುಂದಿನ ಪೀಳಿಗೆಗೆಲ್ಲ ಯುವಕರು ಸರ್ ಇರೋದು ಯುವಕರು ಇರಬೇಕು ವಯಸ್ಸಾದರೂ ಇರಬೇಕು ಹೆಣ್ಮಕ್ಳು ಮಹಿಳೆಯರದು ಅದು ಅತಿ ಹೆಚ್ಚಿನ ಗೌರವ ಅಂದ್ರೆ ಹೆಣ್ಮಕ್ಳು
ಅವೆಲ್ಲರೂ ಚೆನ್ನಾಗಿ ಕೊಟ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲ ಮಹಿಳೆಯರ ಮೇಲೆ ಜಾಸ್ತಿ ಇಷ್ಟ. ಹೌದು, ಆಮೇಲೆ ಯುವಕರ ಮೇಲೆ ಎಲ್ಲರ ಮತದಾರರ ಅಭಿಮಾನ ಮೇಲೆ ಜನ ಆಯ್ಕೆ ಆಗಕ್ಕೆ ಸಾಧ್ಯ ಸರ್. ಹೌದು, ನಿಜ ಕೂಡ. ಸರ್, ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಿಮಗೆ ಹೋಮ್ ಡಿಬೇಟ್ ನ್ಯೂಸ್ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಮ ಒಂದು ವಾರ್ಡಿನ ಜನತೆಗಾಗಿರ್ಬೋದು ಅಥವಾ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬರುವಂತಹ ಜನತೆಗಾಗಿರ್ಬೋದು ಕೊನೆಯದಾಗಿ ಒಂದು ಸಂದೇಶವನ್ನು ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರ, ಏನ್ ಹೇಳ್ತೀರ? ನಾವು ಒಟ್ಟ ನಾವು ಎಂದು ಎಲೆಕ್ಷನ್ ನಿಂತ್ಕೋಬೇಕಂತ ನಿಂತಿರೋದಲ್ಲ ಸರ್. ನಾವು ಎಲ್ಲ ನಮ್ಮ ವಾರ್ಡಿನ ಜನತೆ ಎಲ್ಲ ತಂದೆ ತಾಯಂದ್ರು ಅಕ್ಕ ತಂಗಿಯರು ಅಷ್ಟು ಸೇರಿ ನನ್ನ ಬಹುಮತದ ಗೆಲ್ಸಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ರು ಸರ್. ಅವ್ರಿಗೆ ಕೃತಜ್ಞತೆ ಹೇಳಕ್ ಬಯಸ್ತೇನೆ ಸರ್. ಬಯಸ್ತೇವೆ ಸರ್. ಈಗ ನೀವು 5 ವರ್ಷದಲ್ಲಿ ರಾಜಕೀಯದಲ್ಲಿದ್ದೀರ ಸರ್, ಈ ರಾಜಕೀಯ ಅನುಭವ ಒಟ್ಟಾರೆ ನಿಮ್ಗೆ ಹೇಳೋದಾದ್ರೆ ಈ ರಾಜಕೀಯ ಅನುಭವ ನಿಮ್ಗೆ ಯಾವ ರೀತಿ ಒಂದು ಖುಷಿಯನ್ನು ಕೊಡ್ತು ಅಥವಾ ಯಾವ ರೀತಿ ಒಂದು ಅನುಭವನ ಹುಟ್ಟಾಗ್ತದೆ ನಿಮ್ಗೆ? ಅದು ನಮ್ಮ ನಮ್ಮ ಅಭಿಪ್ರಾಯ ಇರ್ತದೆ ಸರ್. ಕೆಲವೊಬ್ರು ರಾಜಕೀಯ ಬಂದ್ರೆ ಕೆಲಸ ಮಾಡಿದ್ರ ಚೆನ್ನಾಗ ಅಂತಾರೆ ಸರ್, ಕೆಲವೊಬ್ರು ಕೆಲಸ ಮಾಡಿ ನಾವಿಗೆ ಎಲ್ಲ ತೃಪ್ತಿ ಐತೆ ಸರ್. ನಾವು ಕೆಲಸನ 100% ಮಾಡಿದ್ರು ಯಾವ್ದೊಂದು ಇದನ್ನ ಮಾಡಕ್ ಹೋಗಿಲ್ಲ. ಕೆಲಸ ಮಾಡಿದಾಗ ನಮಗ್ ನೆಮ್ಮದಿನ ಐತೆ. ನಮ್ಮನ್ನ ಕೆಲವೊಬ್ರು ಕೆಲಸ ಮಾಡಿದ್ರೆ ಭಯ ಇರ್ತಾರ ಅಂತಾರ್ಗ ಅವು ಇದು ಇರ್ತದೆ ಸರ್. ನಮ್ದು ಎಷ್ಟೈತೆ ನಮ್ಗೆ ಇಷ್ಟ ಐತಪ್ಪ ಹಿಂಗೈತೆ ಅಂತ ನೇರವಾಗಿ ಮಾತಾಡೋರು ಸರ್. ನಾವು ನೇರ ಮಾತಾಡಾರ ನೇರ ನೇರ ನುಡಿಯಾಗ ಕೆಟ್ಟರಾದ್ರೊಟ್ಟಾಗ ನೇರವಾಗಿ ಮಾತಾಡೋರು ಸರ್. ನಾವು ಅದೇ ನಮ್ ಜೀವನ, ನಮ್ ವೃತ್ತಿ ರಾಜಕೀಯ ಜೀವನದಾಗ ಅದ್ನೇ ಮಾಡ್ಕೊಂತ ಬಂದಿರೋದು. ಕೆಟ್ಟ ಅಂದ್ರೆ ಒಟ್ಟಕ್ಕ ಒಳ್ಳೆ ಕೆಲಸ ಮಾಡ್ತಾನ ಅನ್ನೋ ಒಂದು ಅಭಿಪ್ರಾಯ ಇರ್ತದೆ ಸರ್. ಅಭಿಪ್ರಾಯ ಒಟ್ಟಾರೆ ಹೇಳೋದಾದ್ರೆ ಒಂದು ನಿಮಗೆ ಒಂದು ತೃಪ್ತಿ ಇದೆ ಮಾಡಿದ್ದೇವೆ ಸರ್. 100% ಮಾಡಿದೇವೆ, ನೇರವಾಗಿ ಮಾಡಿದೇವೆ ಸರ್. ನೇರವಾಗಿ ಹೌದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತಿನವರೆಗೂ ತಮ್ಮ ಒಂದು ರಾಜಕೀಯ ಅನುಭವ ಆಗಿರ್ಬೋದು ಅಥವಾ ತಮ್ಮ ವಾರ್ಡಿಗೋಸ್ಕರ ತಮ್ಮ ವಾರ್ಡ್ ಗ್ರಾಮಕ್ಕೋಸ್ಕರ ಮಾಡಿರುವ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವ ರೀತಿ ಒಂದು ಜನರಿಗೆ ಮನವೊಲಿಸುವಂಥ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಒಂದು ಕಷ್ಟ ಅಂತ ಬಂದಾಗ ಜನರಿಗೆ ಯಾವ ರೀತಿ ಒಂದು ಸ್ಪಂದಿಸುವ ಮೂಲಕ ಅವ್ರು ಸಹಾಯ ಮಾಡ್ತಾರೆ ಅನ್ಬೋದು. ಸೊ ಈ ರೀತಿ ಒಂದು ನೋಡ್ಕೊತ ಬಂದರೆ ಒಂದು ಒಳ್ಳೆ ಕೆಲಸದಲ್ಲಿ ಒಂದು ಭಾಗಿಯಾಗಿ ಇಷ್ಟು ದಿವಸ ಒಂದು ಕೆಲಸವನ್ನು ಮಾಡ್ಕೊಂತ ಬಂದಿದ್ದಾರೆ, ಹಾಗೆ ಮುಂದಿನ ಒಂದು ಜೀವನದಲ್ಲಿ ಕೂಡ ಅವ್ರು ಒಂದು ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚಿನದಾಗಿ ಮಾಡುವಂಥ ಒಂದು ನಿಟ್ಟಿನಲ್ಲೂ ಕೂಡ ಅವ್ರು ಇದ್ದಾರೆ. ಸೊ ಹಾಗೆ ಇವರ ಒಂದು ರಿಸಲ್ಟ್ ಮುಂದಿನ ಚುನಾವಣೆಯಲ್ಲಿ ಇವರು ನಿಲ್ತಾರ ಸ್ಪರ್ಧೆ ಮಾಡ್ತಾರಾ ಅಥವಾ ಸ್ಪರ್ಧೆ ಮಾಡಿದಲ್ಲಿ ಇವರು ವಿಜಯಶಾಲಿ ಆದಲ್ಲಿ ಇವತ್ತು ಯಾವ ರೀತಿ ಒಂದು ರಿಸಲ್ಟ್ ಬರ್ಬೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕಿದೆ. ಸೊ ಇಷ್ಟೊತ್ತಿನವರೆಗೂ ತಮ್ಮ ಮಾಹಿತಿಗಳನ್ನು ನಮ್ಮ ಗ್ರಾಮೀಣ ಟಿವಿ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸರ್, ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಇದು ಗ್ರಾಮೀಣ ಟಿವಿ ಚಾನಲ್ ವರ್ಲ್ಡ್ ಟು ಜಿ ಟಿವಿ, ಕ್ಯಾಮ್ರಾಮ್ಯಾನ್ ಅಜಯ್ ಜೊತೆ ರಿಪೋರ್ಟರ್ ಅರುಣ್ ಕುಮಾರ್. ಸದಾ ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ ಗ್ರಾಮೀಣ ಟಿವಿ. ಜೈ ಹಿಂದ್.